ಮಹಾತ್ಮ ಗಾಂಧೀಜಿಯವರು ಈ ದೇಶ ಕಂಡಂತ ಅಪರೂಪದ ಸಂತ. ಅವರು ದಕ್ಷಿಣ ಆಫ್ರಿಕಾಕ್ಕೆ ವಕೀಲರಾಗಿ ವಕೀಲಿ ವೃತ್ತಿಯನ್ನು ಮಾಡಲಿಕ್ಕೆ ಹೋದ ಮೇಲೆ ಹೋರಾಟದ ಬದುಕನ್ನು ಪ್ರಾರಂಭ ಮಾಡುತ್ತಾರೆ. ಅಲ್ಲಿ ವರ್ಣಭೇದದ ನೀತಿ ವಿರುದ್ಧ ಹೋರಾಟ ಮಾಡಿ ಅನೇಕ ಸಾರಿ ಜೈಲಿಗೂ ಕೂಡ ಹೋಗ್ತಾರೆ. ಗೋಖಲೆಯವರ ಆಹ್ವಾನದ ಮೇರೆಗೆ ಭಾರತ ದೇಶಕ್ಕೆ ಬರುತ್ತಾರೆ. ಗೋಖಲೆಯವರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ನೀವು ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿಕೋಬೇಕು, ಬ್ರಿಟಿಷರ ದಾಸ್ಯದಿಂದ ದೇಶವನ್ನ ಬಿಡುಗಡೆಗೊಳಿಸಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರಲ್ಲಿ ಮನವಿಯನ್ನು ಮಾಡುತ್ತಾರೆ. ಗಾಂಧೀಜಿಯವರು ಅಲ್ಲಿಂದ ಈಚೆಗೆ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸುತ್ತಾರೆ. ಬಹಳ ದೀರ್ಘಕಾಲ ಸ್ವಾತಂತ್ರ್ಯ ಹೋರಾಟ ನಡೀತದೆ. ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರೂ ಅವರು, ವಲ್ಲಭಭಾಯಿ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಆಜಾದ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಹೀಗೆ ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುತ್ತಾರೆ. ಬಹಳ ಜನ ತ್ಯಾಗ ಬಲಿದಾನಗಳನ್ನ ಮಾಡುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಅನುಸರಿಸಿದಂತ ಮಾರ್ಗ ಅಹಿಂಸಾ ಮಾರ್ಗ. ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾವೆ. ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ವಿಭಿನ್ನವಾದದ್ದು. ಸತ್ಯ ಮತ್ತು ಅಹಿಂಸಾತ್ಮಕ ಮಾರ್ಗದಿಂದ ಹೋರಾಟವನ್ನು ಮಾಡಿ ದೈತ್ಯ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಿ ನಮಗೆ ದಾಸ್ಯದಿಂದ ಮುಕ್ತಿಯನ್ನು ಕೊಡಿಸಿಕೊಡುತ್ತಾರೆ. ನಮ್ಮ ದೇಶದಲ್ಲಿ ಬಡತನ, ದಾರಿದ್ರ್ಯ, ಅನಕ್ಷರತೆ ಇವನ್ನೆಲ್ಲ ನೋಡಿ ಗಾಂಧೀಜಿಯವರು, ನಾನು ಕೂಡ ಕಟ್ಟಕಡೆಯ ಮನುಷ್ಯ ಯಾರಿದ್ದಾರೆ ಅವ್ರ ರೀತಿ ಬದುಕಬೇಕು ಅಂತೇಳಿ ಅವರು ಅರೆ ಬೆತ್ತಲಿನಲ್ಲೇ ಬದುಕ್ತಾರೆ ಜೀವನದುದ್ದಕ್ಕೂ ಕೂಡ. ಮತ್ತೆ ಗಾಂಧೀಜಿಯವರು ಏನನ್ನ ಹೇಳ್ತಾರೆ ಅದರಂತೆ ನಡೆದಿರ್ತಾರೆ. ಅವರ ಮಾತಿಗೂ ಕೃತಿಗೂ ವ್ಯತ್ಯಾಸ ಇರಲಿಲ್ಲ. ಸತ್ಯ, ಧರ್ಮ, ನ್ಯಾಯ, ಅಹಿಂಸಾ ಮಾರ್ಗ ಈ ತತ್ವಗಳನ್ನು ಜೀವನದಲ್ಲೂ ಕೂಡ ಅಳವಡಿಸಿಕೊಂಡಿದ್ರು. ಅದಕ್ಕೆ ಅವರು ಅವರ ಬದುಕಿದೆಯಲ್ಲ,
ಅವರು ಬದುಕಿದಂಥ ರೀತಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕ. ಬಹುಶಃ ಗಾಂಧೀಜಿಯವರ ರೀತಿಯಲ್ಲಿ ಸರಳವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ನನಗೆ ಅಷ್ಟೊಂದು ಸರಳವಾಗಿ ಬದುಕಿದ್ರು ಅವರು. ಅವರಿಗೆ 4 ಜನ ಮಕ್ಕಳಿದ್ರು. ಆ 4 ಜನ ಮಕ್ಕಳಿಗೆ ಬಿಟ್ಟೋದೇನಪ್ಪ ಅಂತಂದ್ರೆ ಒಂದು ಕನ್ನಡಕ, ಚಪ್ಪಲಿ, ಒಂದು ಕೋಲು, ಇದೇ ಬಿಟ್ಟೋದಿದ್ದು ಅವರು. ಏನು ಅವರ ಬದುಕಿನಲ್ಲಿ ಯಾವತ್ತೂ ಕೂಡ ಆಸ್ತಿ ಮಾಡಲಿಲ್ಲ. ಸಾರ್ವಜನಿಕರ ಬದುಕಿಗೋಸ್ಕರ ಅವರು ಬದುಕಿದ್ರು, ಸ್ವಾತಂತ್ರ್ಯ ತರಲಿಕ್ಕೋಸ್ಕರವಾಗಿ ಬದುಕಿದ್ರು. ಬಹಳ ಸರಳವಾದಂತ ಈ ದೇಶಕ್ಕೆ ಆರ್ಥಿಕ ವ್ಯವಸ್ಥೆ ಬೇಕು ಅಂತೇಳಿ ಹೇಳಿದ್ರು. ಯಾಕಂದ್ರೆ ಇದು ಹಳ್ಳಿಗಳ ದೇಶ, 100 to 80 ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ, 20 ಜನ ಮಾತ್ರ ಪಟ್ಟಣದಲ್ಲಿ ವಾಸ ಮಾಡ್ತಾರೆ. ಇದು ವ್ಯವಸಾಯ ಪ್ರಧಾನವಾದಂತಹ ದೇಶ, ಹಳ್ಳಿಗಳ ದೇಶ. ಹಳ್ಳಿಗಳ ಉದ್ದಾರ ಆದ್ರೆ ದೇಶ ಉದ್ದಾರ ಆಗ್ತದೆ ಅಂತಕ್ಕಂಥದ್ರಲ್ಲಿ ಬಲವಾಗಿ ನಂಬಿದ್ರು. ಅದಕ್ಕೆ ಅವರು ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಪದವನ್ನು ಬಳಸಿದ್ರು. ಗ್ರಾಮ ಸ್ವರಾಜ್ಯ, ಗ್ರಾಮಗಳ ಉದ್ದಾರ ಆಗಬೇಕು, ಗ್ರಾಮಗಳು ಸ್ವಾವಲಂಬನೆ ಕೇಂದ್ರಗಳಾಗಬೇಕು, ಆಗ ಮಾತ್ರ ದೇಶ ಉದ್ದಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಸರಳವಾದಂತ ಆರ್ಥಿಕ ನೀತಿಯನ್ನ ಈ ದೇಶಕ್ಕೆ ಬೋಧನೆ ಮಾಡಿದಂಥವರು ಮಹಾತ್ಮ ಗಾಂಧೀಜಿಯವರು. ಅವರು ಸ್ವಾತಂತ್ರ್ಯ ಬಂತು ಅಂತೇನು ಸಂಭ್ರಮಿಸಲಿಲ್ಲ. ಅವರು ಸ್ವಾತಂತ್ರ್ಯ, ನಾವೆಲ್ಲ ಸ್ವಾತಂತ್ರ್ಯ ಬಂತು ಅಂತೇಳಿ ಸಂಭ್ರಮಿಸಿದಾಗ ಸ್ವತಂತ್ರ ಭಾರತದಲ್ಲಿ ಮೊದಲನೇ ಪ್ರಧಾನಮಂತ್ರಿಯಾಗಿ ಜವಾಹರಲಾಲ್ ನೆಹರೂರವರು ಅವತ್ತು ಪ್ರಮಾಣವಚನ ಸ್ವೀಕಾರ ಮಾಡುತ್ತಿದ್ದ ಸಂದರ್ಭದಲ್ಲಿ ಗಾಂಧೀಜಿಯವರು ದೆಹಲಿಯಲ್ಲಿ ಇರಲಿಲ್ಲ. ಕಲ್ಕತ್ತಾದಲ್ಲಿ ದೇಶ ವಿಭಜನೆಯಿಂದ ಆಗಿರತಕ್ಕಂಥ ಕೋಮು ಗಲಭೆಯನ್ನ ಶಮನ ಮಾಡಲಿಕ್ಕೆ ಅಲ್ಲಿದ್ರು ಅವರು, ಸತ್ಯಾಗ್ರಹ ಮಾಡ್ತಾ ಇದ್ರು ಗಾಂಧೀಜಿಯವರು. ಸೊ ಅವರು ಎಷ್ಟು ಸರಳವಾಗಿದ್ರು ಅಂತಂದ್ರೆ, ಒಮ್ಮೆ ಒಂದ್ಸಾರಿ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, 3ನೇ ದರ್ಜೆನಲ್ಲಿ ಕೂತ್ಕೊಂಡು ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಆಗ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಗಾಂಧೀಜಿ ನಿಮ್ಗೆ ಯಾಕೆ ನೀವು ಯಾವಾಗಲೂ ಕೂಡ ಟ್ರೈನ್ನ 3ನೇ ದರ್ಜೆನಲ್ಲೇ ಪ್ರಯಾಣ ಮಾಡ್ತೀರಿ ಅಂತ ಕೇಳ್ತಾರೆ. ಮೊದಲನೇ ದರ್ಜೆನಲ್ಲಿ ಯಾಕೆ ಪ್ರಯಾಣ ಮಾಡಲ್ಲ, 2ನೇ ದರ್ಜೆಯಲ್ಲಿ ಯಾಕೆ ಪ್ರಯಾಣ ಮಾಡಲ್ಲ ಅಂತ ಕೇಳಿದಾಗ ಗಾಂಧೀಜಿಯವರ ಉತ್ತರ, ನೋಡಿ ನಾನು 3ನೇ ದರ್ಜೆನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ, ಕಾರಣ ಅಂತಂದ್ರೆ 3ನೇ ದರ್ಜೆಗಿಂತ 4ನೇ ದರ್ಜೆ ಇಲ್ಲ, ಅದಕ್ಕೋಸ್ಕರ 3ನೇ ದರ್ಜೆನಲ್ಲಿ ಪ್ರಯಾಣ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸರಳವಾಗಿದ್ರು ಗಾಂಧೀಜಿ. ಸೊ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ಬೇಕಾದಷ್ಟು ಮಾತಾಡಬಹುದು. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ, ಗಾಂಧಿ ಭವನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅದಕ್ಕೆ ಮೊದಲೇ ಮಾತಾಡಿದ್ದೀನಿ. ಗಾಂಧೀಜಿಯವರು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ಅವರಷ್ಟು ಪ್ರಾಮಾಣಿಕರಾಗಿ, ಸಾತ್ವಿಕರಾಗಿ ಮತ್ತು ಸತ್ಯವಂತರಾಗಿ ಸರಳವಾಗಿ ಜೀವನ ಮಾಡಲಾಗುತ್ತವರು ಇನ್ನೊಬ್ಬರಿಲ್ಲ ಅಂತ ಮಹಾತ್ಮ ಗಾಂಧೀಜಿಯವರ ಈ ಮಹಾತ್ಮ ಅಂತ ಹೆಸರು ಯಾಕೆ ಬಂತು ಗೊತ್ತಾ? ರವೀಂದ್ರನಾಥ್ ಠಾಕೂರ್ ಅವರು 1944 ಇಸ್ವಿನಲ್ಲಿ ಇವರಿಗೆ ಮಹಾತ್ಮ ಅಂತ ಕರೆದರು. ರವೀಂದ್ರನಾಥ್ ಠಾಕೂರ್ ಅವರು ಇವರಿಗೆ ಮಹಾತ್ಮ, ಅಲ್ಲಿ ಈಚೆಗೆ ಅವರು ಮಹಾತ್ಮ ಆದರು.
ಸೊ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾದರಿಯಾಗಿ ಆದರ್ಶ ವ್ಯಕ್ತಿಯಾಗಿ ಬದುಕಿದಂಥವರು. ಅವರು ಈಗಲೂ ಕೂಡ ನಮಗೆ ಸ್ಫೂರ್ತಿ. ಅವರ ವಿಚಾರಧಾರೆ ಇವತ್ತಿಗೂ ಕೂಡ ಅತ್ಯಂತ ಪ್ರಸ್ತುತ. ಹಾಗಾಗಿ ಗಾಂಧೀಜಿಯವರನ್ನು ನಾವೆಲ್ಲರೂ ಕೂಡ ಸ್ಮರಿಸೋಣ, ಅವರ ಬದುಕಿನಿಂದ ನಾವೆಲ್ಲರೂ ಕೂಡ ಸ್ಫೂರ್ತಿ ಪಡೆಯೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.